ನೆಕ್ಸ್ಟ್ ಬಿಜೆಪಿ ಸೋಲಿಗೆ ಯಾರು ಕಾರಣ? ಸೊ ಬಿಜೆಪಿ ಸೋತಿದೆ. ನಾವು ಈಗ ಈ ಹಿಂದೆ ಒಂದು ವಿಡಿಯೋದಲ್ಲಿ ಮಾತಾಡಿದ್ವು, ಹಿಂದೆ ಯಡಿಯೂರಪ್ಪ ಫ್ಯಾಕ್ಟರ್, ಯಡಿಯೂರಪ್ಪ ಒಡೆತನ ಅಂತ. ಈಗ ಸೋಲಿಗೆ ಯಾರು ಕಾರಣ ಅಂತ ತುಂಬಾ ಜನ ಲಿಸ್ಟ್ ಸಿಗ್ತಾರೆ ನಮ್ಗೆ. ಈಗ ಸೋಲಿಗೆ ಕಾರಣ ಯಾರು ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಪರ್ಸನಲ್ ಫ್ಯಾಕ್ಟರ್ ಗಿಂತ ಪರ್ಸನಲ್ ಫ್ಯಾಕ್ಟರ್ ಒಂದು ಕಡೆ, ಆಮೇಲೆ ಇಶ್ಯೂಸ್ ಅನ್ನ ಬಿಜೆಪಿ ಹ್ಯಾಂಡಲ್ ಮಾಡಿ. ಅಕ್ಷಯ್, ಇಷ್ಟೇ ಒಂದು ಸರ್ಕಾರದ ಮೇಲೆ, ತನ್ನದೇ ಸರ್ಕಾರದ ಮೇಲೆ 40% ಆರೋಪ ಬಂದಾಗಲೂ ಕೇಂದ್ರದವರು ಆಕ್ಷನ್ ತಗೊಳ್ಳಲ್ಲ ಅಂದ್ರೆ, ತನ್ನದೇ ಒಂದು ಪಕ್ಷ ಅಧಿಕಾರದ ರಾಜ್ಯ ಸರ್ಕಾರದ ಮೇಲೆ ಆರೋಪ ಗಂಭೀರ ಪ್ರಕರಣ ಬಂದಾಗಲೂ ಕೂಡ ಅದನ್ನು ಏನು ಇವರು ಕೇರ್ ಮಾಡಲ್ಲ ಅಂದಾಗ, ಯಸ್, ಇವರು ಕೂಡ ಇದರ ಪಾಲುದಾರರು ಅನ್ನೋ ನಿರ್ಧಾರಕ್ಕೆ ಬರ್ತಿದ್ರು ಅವರು. ಆಮೇಲೆ ಯಡಿಯೂರಪ್ಪ ನಂತರ, ಯಡಿಯೂರಪ್ಪ ಅಟ್ಲೀಸ್ಟ್ ಇದ್ದಾಗ ಇಲ್ಲಿ ಗೆಲ್ಲಬೇಕು, ಇಲ್ಲಿ ಮಾಡಬೇಕು ಅನ್ನೋ ರೀತಿಯಲ್ಲಿ ಏನೋ ಹೆಲ್ಪ್ ಮಾಡ್ತಿರೋ ಮಾಡೋರು. ಬಟ್ ಬಸವರಾಜ ಬೊಮ್ಮಾಯಿ ಯಾವ ರೀತಿ ಅವರು ಮತ ಸೆಳೆಯಲಿಲ್ಲ, ಮನಿ ಕೂಡ ಇನ್ವೆಸ್ಟ್ ಮಾಡಲಿಲ್ಲ, ಏನೋ ರಾಜಕಾರಣದ ಗಿಡ ಆಗಬೇಕಲ್ಲ ಅದು. ಇತ್ತಲ ಕಡೆ ಆ ಜನಬಲವೂ ಇರಲಿಲ್ಲ ಅವ್ರಿಗೆ, ಹಣಬಲವನ್ನು ಕ್ಯಾಂಡಿಡೇಟ್ಗಳಿಗೆ ತುಂಬಲಿಲ್ಲ, ಇದು ಕೂಡ ಕಾರಣ ಆಯಿತು. ಬೊಮ್ಮಾಯಿ ಆಲ್ಟರ್ನೇಟಿವ್ ಆಗ್ಬಿಡ್ತಾರೆ, ಲಿಂಗಾಯತ ಯಡಿಯೂರಪ್ಪ ಮತ್ತೊಬ್ಬ ಲಿಂಗಾಯತನ ಹಾಕ್ಬಿಟ್ರೆ ಆಗ್ಬಿಡ್ತಾರೆ ಅನ್ನೋ ಒಂದು ಮನಸ್ಸಿತ್ತಲ್ಲ ಬಿ ಜೆ ಪಿಯದ್ದು, ಅದು ವರ್ಕೌಟ್ ಆಗಲಿಲ್ಲ. ಎರಡನೇ ವಿಚಾರ ಏನು ಅಂತಂದರೆ, ಅವರು ಉತ್ತರ ಭಾರತದಲ್ಲಿ ಏನಾಗುತ್ತೆ ಅಂತಂದರೆ, ಅವ್ರು ಒಪ್ಕೋತಾರಲ್ಲಿ ಆ ಭಾಗದಲ್ಲಿ, ನಮ್ಮ ಕರ್ನಾಟಕದ ಹೇಗೆ ಅಂದರೆ ನಮ್ಮವರೇ ಲೀಡರ್ ಆಗಬೇಕು, ನಮ್ಮವರೇ ಆಗಬೇಕು ಅನ್ನೋ ಒಂದು ಮನಸ್ಸಿತಿ. ಪ್ರಚಾರಕ್ಕೆ ಮೋದಿ ಹೌದು ಒಪ್ಕೋತಾರೆ, ಜನ ಸೇರ್ತಾರೆ ಸೇರಿಸ್ತಾರೆ ಎಲ್ಲ ಆಗುತ್ತೆ. ಬಟ್ ಮತವನ್ನು ಪರಿವರ್ತನೆ ಮಾಡುವಂಥದ್ದು ಉಳ್ಕೊಳ್ಳಿ, ಎಷ್ಟು ಸರಿ ಅದನ್ನೇ ಆಡ್ ಪ್ಲೇ ಮಾಡ್ತೀರಿ? ಹೊಸ ಸಂಘ ಬೇಕಲ್ಲ, ಹೌದು ಹಳೆ ಹಾಡು ಕೇಳ್ತಿರ್ತೀರ ಯಾವಾಗಲೂ, ನೀವು ಕೇಳಲ್ವಲ್ಲ, ಹೊಸ ಸಾಂಗ್ಗಳು ಬೇಕಾಯಿತು, ಹೊಸ ಪಿಕ್ಚರ್ ಬೇಕಾಗಿತ್ತು, ಆ ಹೊಸದನ್ನ ಕೇಳ್ತಾವ್ರೆ ಅನ್ನೋದು ದೊಡ್ಡ ಮಟ್ಟಿಗೆ ಗೊತ್ತಾಗಿದೆ ಈಗ. ನನಗೆ ಅನ್ಸಿದ್ದು ಏನು ಅಂದ್ರೆ ಶಿವು, ಪ್ರಮುಖವಾಗಿ ಈಗ ಗ್ಯಾರಂಟಿ ಕಾರ್ಡ್ ನ ಸಂದರ್ಭದಲ್ಲಿ ನನಗನ್ಸಿದ್ದು ಗ್ಯಾರಂಟಿ ಕಾರ್ಡ್ ಸಕ್ಸಸ್ಸಿನ ಹಿಂದೆ ಬಿಜೆಪಿಯ ಕೊಡುಗೆ ಕೂಡ ಇದೆ ಅಂತ. ಬಿಜೆಪಿಯ ಕೊಡುಗೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್, ಈಗ ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರೇ ಓಟ್ ಹಾಕಿದ ಬಳಿಕ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು, ಪ್ರೈಸ್ ರೈಸ್ ಜಾಸ್ತಿ ಆಗಿದೆ, ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಹಾಗಂತೇಳಿ ಅದ್ರ ಬಗ್ಗೆ ಮಾತಾಡಲಿಕ್ಕೆ ಕಾಂಗ್ರೆಸ್ಸಿಗೆ ನೈತಿಕತೆ ಇಲ್ಲ ಅಂತ. ಸೊ ಈ ರೀತಿಯಾದಂತಹ ಸೆಂಟಿಮೆಂಟ್ಗಳು, ಅಂದರೆ ನಿಮಗೆ ಬೆಲೆ ಏರಿಕೆಯಂತಹ ಇಶ್ಯೂಸ್ಗಳನ್ನು ಜನ ಈ ಥರ ಆಗ್ತಾ ಇದೆ, ಈ ಥರ ಸಮಸ್ಯೆಗಳಾಗ್ತಿದೆ ಎಂದಾಗ ಅದನ್ನು ಅಡ್ರೆಸ್ಸಿಂಗ್ ಮಾಡೋದ್ರ ಬದಲು, ಅದನ್ನು ಅದಕ್ಕೆ ಏನಾದರೂ ಒಂದು ಪರಿಹಾರ ಉಪಾಯಗಳನ್ನು ಮುಂದಿಡೋದ್ರ ಬದಲು ನೀವು ಅದನ್ನು ಉಲ್ಟಾ ಹೊಡೆದು ಬಿಟ್ಟು ಮರು ಪ್ರಶ್ನೆ ಹಾಕಿ, ನೀನು ಯಾಕೆ ಮಾತಾಡ್ತಿದ್ಯಾ, ನಿನಗೆ ಯಾಕೆ ಗೊತ್ತಿದೆ, ನೀನು ಯಾವನು ಕೇಳೋಕ್ಕೆ, ಈ ರೀತಿಯಾದಂಥ ಡೈಲಾಗುಗಳನ್ನು, ಒಂದು ರೀತಿಯಾದಂಥ ಏನದು ದುರಹಂಕಾರದ ಮಾತುಗಳನ್ನು ಆಡಿದ್ದಕ್ಕೇನೆ ಅವೆಲ್ಲವೂ ಕೂಡ ಸುತ್ತಕೊಂಡು ಸುತ್ತಕೊಂಡು ಒಡಿಲಿಕ್ಕೆ ಶುರುವಾಯಿತು ಕಾಂಗ್ರೆಸ್ ಬಿಜೆಪಿಗೆ. ಜೊತೆಗೆ ಈಗ ಫಾರ್ ಇನ್ ಕೇಸ್ ಗ್ಯಾಸಿಗೆ 1,150 ರೂಪಾಯಿ ಮಾಡಿದಂತಹ ಸಂದರ್ಭದಲ್ಲಿ ಕೂಡ ಯಾವುದಾದ್ರೂ ಒಂದು ಮೂಮೆಂಟಲ್ಲಿ ನಾವು ಗ್ಯಾಸ್ ಪ್ರೈಸ್ ಕಮ್ಮಿ ಮಾಡುವಂತ ಒಂದು, ಈಗ ಮೊನ್ನೆನೆ ನಾನು ಒಂದು ವಿಡಿಯೋ ಮಾಡಿದೆ ನಿಮಗೆ, 2021 ನವೆಂಬರ್ನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಇಬ್ಬರು ಕೂಡ ಎಟ್ ಎ ಟೈಮ್ ಒಂದು ಸಿಂಗಲ್ ಡೇ ಟ್ಯಾಕ್ಸ್ ಇಳಿಸಿದ ಬಳಿಕವೂ ಕೂಡ ಡೀಸೆಲ್ ಪೆಟ್ರೋಲ್ ರೇಟ್ 102 ರೂಪಾಯಿ 85 ರೂಪಾಯಿ ಇತ್ತು. ಜನಕ್ಕೆ ನಿಮಗೆ ನೀವು ಯಾವ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಅದರ ಲಾಭ ಸಿಗಲಿಲ್ಲ. ಗ್ಯಾಸ್ ಪ್ರೈಸ್ ಜಾಸ್ತಿ ಆಗ್ತಿದೆ ಅಂದಾಗ ನೀವು ಅದನ್ನು ಅರವಿಂದ್ ಬೆಲ್ಲದವರು ಹೇಳಿದ್ರು ತಾಲಿಬಾನ್ ತಿಂಗಳ ರೀಸನ್ ಇದ್ದಾರೆ ಅಂತೇಳಿ, ಕೆಆರ್ಪೇಟೆ ಶಾಸಕರು ಸಚಿವರು ಹೇಳಿದ್ರು ಜನರಿಗೆ ಏನು ಸಮಸ್ಯೆ ಆಗಲ್ಲ, ಜನ ಎಲ್ಲವನ್ನ ನಿಭಾಯಿಸ್ತಾರೆ ಅಂತೇಳಿ. ಈ ರೀತಿಯಾದಂಥ ಉಡಾಫೆಯ ಮಾತುಗಳಿದೆಯಲ್ಲ, ಸಹಜವಾಗಿ ಜನಕ್ಕೆ ಏನು ಮಾಡ್ತು ಅಂತ ಹೇಳಿದ್ರೆ ಗ್ಯಾರಂಟಿ ಕಾರ್ಡ್ ಬಂದರೆ ಅದರ ಲಾಭ ನಮಗೆ ನೇರವಾಗಿ ಸಿಗುತ್ತೆ ಅನ್ನುವಂಥ ಅಭಿಪ್ರಾಯ ಮೂಡಲಿಕ್ಕೆ ಕಾರಣ ಆಗಿದ್ದಿದೆ. ಅದರ ಮಹತ್ವವನ್ನು ಜಾಸ್ತಿ ಮಾಡಿದ್ದು ಬಿಜೆಪಿ ಅವರು ಗ್ಯಾರಂಟಿ ಕಾರ್ಡನ್ನು. ಇನ್ ಕೇಸ್ ಈ ವೆರಿ ಇಂಪಾರ್ಟೆಂಟ್ಲಿ ಪ್ರೈಸ್ ರೈಸ್ನ ಇಶ್ಯೂಸನ್ನು ಏನಾದರೂ ಬಿಜೆಪಿ ಅವರು ತುಂಬ ಚೆನ್ನಾಗಿ ಏನಾದರೂ ಹ್ಯಾಂಡಲ್ ಮಾಡಿದ್ದಿದ್ರೆ, ಅನ್ನಭಾಗ್ಯದ ವಿಷಯವನ್ನು ಒಂದಿಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಿದ್ರೆ, ಇಂದಿರಾ ಕ್ಯಾಂಟೀನಿಗೆ ವಿರೋಧ ವ್ಯಕ್ತಪಡಿಸಿದ್ರು ಮುಂದುವರಿಸಿಕೊಂಡು ಹೋಗುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದಿದ್ರೆ ಕಾಂಗ್ರೆಸ್ನ ಗ್ಯಾರಂಟಿ ಕಾರ್ಡ್ ಸಕ್ಸಸ್ ಆಗ್ತಾ ಇರಲಿಲ್ಲ, ಫೇಲ್ಯೂರ್ ಆಗ್ತಾ ಇತ್ತು ಕಾಂಗ್ರೆಸ್ಸಿಗೆ. ಟಾರ್ಗೆಟೆಡ್ ವೋಟರ್ಸ್ ಏನು ಇವತ್ತು ಕಾಂಗ್ರೆಸ್ ಪಡ್ಕೊಂಡಿದೆ ಆ ವೋಟರ್ಸ್ ಬರ್ತಾ ಇರಲಿಲ್ಲ. ಅದ್ರ ಬದಲಿಗೆ ಇವರು ಎಲ್ಲವನ್ನ ಕೂಡ ಟೀಕೆ ಮಾಡ್ಕೊಂಡು ಕೂತರು, ವಿಡಂಬನೆ ಮಾಡಿದ್ರು, ಪ್ರಶ್ನೆ ಮಾಡಿದವ್ರನ್ನೇ ಮರು ಪ್ರಶ್ನೆ ಮಾಡಿದ್ರು, ಕೇಳಿದವ್ರನ್ನೇ ಕಿಚಾಯಿಸಿದ್ರು, ಅದಕ್ಕೆ ಮಹತ್ವ ಕೊಟ್ಟರು. 40% ಕಮಿಷನ್ನು ಶಿವ ಅವರು ಹೇಳಿದಾಗೆ 40% ಕಮಿಷನ್, 10% ಎಲಿಗೇಷನ್ ಮಾಡಿದಂಥ ಪ್ರಧಾನಿಯವರು, ಅದರ 4 ಪಟ್ಟು ಜಾಸ್ತಿ ಆಗಿದೆ ಕರಪ್ಷನ್ ಅಂದಾಗ, ಆ್ಯಕ್ಷನ್ ಒಂದು ಸಣ್ಣ ಆ್ಯಕ್ಷನ್ ತಗೊಳ್ಳಿಕ್ಕೂ ಕೂಡ ನಿರ್ಧಾರ ಮಾಡದೇ ಇದ್ದಿದ್ದಿದೆಯಲ್ಲ. ಓವರ್ ಆಲ್ ಆಗಿ ಹೈಕಮಾಂಡ್ ಕತೆನೇ ಇಷ್ಟು,
ಮೋದಿ ಅವರನ್ನು ನಂಬಿಕೊಂಡು ನಾವು ಅಧಿಕಾರ ಕೊಟ್ಟರು ಕೂಡ ಇವರ ಹಣೆಬರಣೆ ಎಷ್ಟು, ಆಮೇಲೆ ಜನಕ್ಕೆ ತಳಮಟ್ಟದಲ್ಲಿ ಒಂದು ಹಂತಕ್ಕೆ ಮೋದಿ ಅವರನ್ನು ಜನ ಒಪ್ಕೊಂಡ್ರು ಒಂದು ಹಂತಕ್ಕೆ ಕರ್ನಾಟಕದ ಬಿಜೆಪಿ ನಾಯಕರಿಗೆ ಪಾಠ ಕಲಿಸಲೇಬೇಕು ಎನ್ನುವಂಥ ಮನಸ್ಥಿತಿಯಲ್ಲಿ ಬಂದಿದ್ರು. ಒಂದು ಹಂತಕ್ಕೆ ಮೋದಿ ಅಲೆ ಇಲ್ಲ ಹಾಗಂತೇಳಿ ಒಂದು ಹಂತಕ್ಕೆ ಮೋದಿ ಅವರನ್ನು ಒಪ್ಕೊಂಡಿದ್ರು ಕೂಡ ಕರ್ನಾಟಕದ ಬಿಜೆಪಿ ನಾಯಕರಿಗೆ ಪಾಠ ಕಲಿಸಬೇಕು. 2008-13 ಅಧಿಕಾರ ಕೊಟ್ಟಾಗಲೂ ಹಿಂಗೆ ಆಡಿದ್ರು, ಈಗಲೂ ಹಿಂಗೆ ಆಡ್ತಿದ್ದಾರೆ ಎನ್ನುವಂಥ ಮನಸ್ಥಿತಿಗೆ ಬಂದಿದ್ದರಿಂದ ಅದು ಓಲ್ ಆ್ಯಂಡ್ ಸೋಲಾಗಿ ಒನ್ ಸೈಡ್ ಎಲೆಕ್ಷನ್ ಆಗೋ ಹಂಗೆ ಮಾಡ್ತು. ಅದೇ ರೀಸನ್ ಮುಖ್ಯ. ಆಮೇಲೆ ಎರಡನೇದೇನು ಅಂತ ಆಮೇಲೆ ಚುನಾವಣೆಯಲ್ಲಿ ಹಣ ಹಣ ಒಂದು ಭಾಗ ಆದರೆ ಹಣ ಕೊಟ್ಟಿದ್ದ ಕೆಲವು ಜನ ವೋಟ್ ಹಾಕಿಲ್ಲ. ಎಸ್, ಹಣ ಇರೋರೆಲ್ಲ ನಾವು ಗೆದ್ದುಬಿಡ್ತೀವಿ ನಮ್ಮ ಹತ್ರ ದುಡ್ಡೈತೆ ಅನ್ನೋ ಭ್ರಮೆಯಲ್ಲಿ ಇದ್ರಲ್ಲ ಅವರೆಲ್ಲರಿಗೂ ಸೋಲಾಗಿದೆ. ಬಹುತೇಕರಿಗೆ ದೊಡ್ಡ ಮಟ್ಟ ಸೋಲಾಗಿದೆ. ಜನ ಹಣ ನೋಡಿ ವೋಟ್ ಹಾಕಿದ್ದಿಲ್ಲ, ಜನ ಹಣದ ಮೇಲೆ ಡಿಪೆಂಡ್ ಆಗಿ ವೋಟ್ ಹಾಕಿಲ್ಲ. ಹಣ ಕೊಟ್ಟವರೆಲ್ಲ ವೋಟ್ ಹಾಕಿಸ್ಕೊಂಡಿದ್ರೆ ಇವತ್ತು ಬೇರೆಯವರೆಲ್ಲ ಎಮ್ ಎಲ್ ಎಗಳಾಗಿರೋ ನಂಬರ್ ಚೇಂಜ್ ಆಗಿರೋದು, ಜನರು ಕೂಡ ಬದಲಾಗಿದ್ದಾರೆ ಅಕ್ಷಯ್. ಆಮೇಲೆ ಲೀಡರ್ ಫ್ಯಾಕ್ಟರ್ ಬಿ ಎಲ್ ಸಂತೋಷ್ ಅಂದ್ರೆ ಅದೇ ಬಿಜೆಪಿಯ ಅತಿಯಾದ ಆತ್ಮವಿಶ್ವಾಸ. ಇಲ್ಲ ನಾವು ಮೋದಿ ಅಥವಾ ಅಮಿತ್ ಶಾ ರಾಷ್ಟ್ರೀಯ ನಾಯಕರ ಫೇಸ್ನ ಗೆಲ್ಲಬಲ್ವೆ, ನಾವು ನಾವು ಗುಜರಾತಲ್ಲಿ ಮಾಡೋ ತಂತ್ರಗಾರಿಕೆ ಇಲ್ಲಿ ವರ್ಕೌಟ್ ಆಗುತ್ತೆ. ನೀವು ಬಿ ಎಲ್ ಸಂತೋಷ್ ಬಗ್ಗೆ ಮಾತಾಡಿದ್ರಿ, ಬಿ ಎಲ್ ಸಂತೋಷ್ ಎಕ್ಸಿಟ್ ಪೋಲ್ ಆದ ನಂತರ ಕೂಡ ಟ್ವೀಟ್ ಮಾಡ್ತಿದ್ರು ಅವರು, ಇಲ್ಲ ನಮ್ಮ ಲಾಸ್ಟ್ ಟೈಮ್ 24,000 ಬೂತಲ್ಲಿ ಗೆದ್ದಿದ್ವಿ ನಾವು, ಈ ಬಾರಿ 31,000 ಬೂತಲ್ಲಿ ನಾವು ಲೀಡ್ ಬಂದೇ ಬರ್ತೀವಿ, ನೋಡ್ತಾ ಇರಿ ಎಲ್ಲ ಎಕ್ಸಿಟ್ ಪೋಲ್ಗಳೆಲ್ಲ ನಿರ್ಣಾಮ ಸರಿ ಇಲ್ಲ ಹಾಗೆ ಹೀಗೆ ಅಂತ ಟ್ವೀಟ್ ಮಾಡಿದರು. ಅಂದರೆ ಅಂದರೆ ಎಕ್ಸಿಟ್ ಪೋಲ್ ನಂತರವೂ ಕೂಡ ಅವರು ಆ ಒಂದು ತಮ್ಮ ಒಂದು ಧೋರಣೆ ಬಿಜೆಪಿಯ ಅತಿಯಾದ ಆತ್ಮವಿಶ್ವಾಸ ಇವತ್ತಿಗೆ ಇವರು ಕರಪ್ಷನ್ ಮಾಡಿದಾಗ, ಇವರು ಸಿಕ್ಕಿ ಬಿದ್ದಾಗ, ಇವ್ರ ಬಗ್ಗೆ ಚರ್ಚೆ ಆದಾಗ, ಸೆಂಟ್ರಲ್ ಅವ್ರು ಯಾವುದೇ ಆ್ಯಕ್ಷನ್ ತಗೊಳ್ಳದೆ ಹೋದಾಗ ಜನಗಳಿಗೆ ಬೇಜಾರಾಯಿತು. ಅಯ್ಯೋ ದೇವರೇ, ಇವರೇನೋ ಬೇರೆ 1,000 ಉದ್ದದ ಭಾಷಣ ಮಾಡ್ತಾರಲ್ಲಪ್ಪ ಇವರು, ಇಲ್ಲೇನೋ ಮಾಡಲಿಲ್ವಲ್ಲ ಅಂತ. ಆಮೇಲೆ ಎರಡನೇದು ನನಗೆ ದೊಡ್ಡದಾಗಿ ಕಾಣ್ತಿರೋದು ಅಕ್ಷಯ್, ನೀನು ಕಂಡಂಗೆ ಚಿಕ್ಕಬಳ್ಳಾಪುರ ಸುಧಾಕರ್ ಎಲ್ಲ ರೀತಿ ಚುನಾವಣೆ ಮಾಡೋ ಕಡೆ ಇರಲಿಲ್ವಾ? ಎಲ್ಲ ರೀತಿಯ ಚುನಾವಣೆ, ಎಲ್ಲ ರೀತಿಯ ಚುನಾವಣೆ ಅನ್ನೋದಕ್ಕಿಂತ ನಿನಗೂ ಗೊತ್ತಿದೆ, ಸತೀಶ್ ಸರ್ಗೂ ಗೊತ್ತಿದೆ, ಸುಧಾಕರ್ ಮೀಡಿಯಾ ಮ್ಯಾನೇಜ್ಮೆಂಟ್ನಲ್ಲಿ ಬೊಮ್ಮಾಯಿ ಟೀಮ್ನಲ್ಲಿ ಇದ್ದಂತ ಎಲ್ಲ ಸಚಿವರಿಗಿಂತ ಬೆಸ್ಟ್ ಸಚಿವ. ಅಲ್ಲ ಹೇಳಿದ್ ನಾನು ಎಲ್ಲೂ ಕೂಡ ತನ್ನ ವಿರುದ್ಧ ನೆಗೆಟಿವ್ ಪರ್ಸೆಪ್ಷನ್ ಅನ್ನ, ಸುಧಾಕರ್ ವಿರುದ್ಧ ನೆಗೆಟಿವ್ ಪರ್ಸೆಪ್ಷನ್, ಸೋಲುವಂತ ನೆಗೆಟಿವ್ ಏನ್ ಬಂದಿತ್ತು? ಎಸ್, ಅದೇ ಅಕ್ಷಯ್, ಬಹಳಷ್ಟು ದುಡ್ಡಿರೋರು ಚುನಾವಣೆಗಳನ್ನ ಸೋತಿದ್ದಾರೆ, ಬಹಳಷ್ಟು ಜನ ಪ್ರಭಾವಿಗಳು ಚುನಾವಣೆನ ಸೋತಿದ್ದಾರೆ. ಇಲ್ಲಿ ಹಣದ ಪ್ರಭಾವ, ದರ್ಪ, ದೌಲತ್ತು, ಪಾಳೆಗಾರಿಕೆ ನಡೆಯಲ್ಲ ಅಂತ ಈ ಚುನಾವಣೆ ತೋರಿಸಿದೆ. ಕಾಂಗ್ರೆಸ್ ಒಂದೇ ಫ್ಯಾಕ್ಟರ್ ಕೆಲಸ ಮಾಡಿಲ್ಲ. ಕಾಂಗ್ರೆಸ್ ಒಂದು ಪಕ್ಷವಾಗಿ, ಅದಕ್ಕೆ ಗ್ಯಾರಂಟಿ ಕಾರ್ಡ್ ಒಂದು ಆಧಾರವಾಗಿ, ಬಿಜೆಪಿಯ ಹೈಕಮಾಂಡ್ ಭ್ರಷ್ಟಾಚಾರದ ಬಗ್ಗೆ ನೆಗ್ಲೆಕ್ಟ್ ಮಾಡಿದಂಥ ವಿಚಾರವಾಗಿ ಎಲ್ಲವೂ ಸೇರಿಕೊಂಡಂತೆ ಕಾಂಗ್ರೆಸ್ಗೆ ಲಾಭ ಆಗಿದೆ. ಅದನ್ನು ಅರ್ಥ ಮಾಡ್ಕೊಂಡು ನೀಟಾಗಿ ಹೋದರೆ ಕೂಡ ಮುಂದಿನ ದಿನಗಳ ಬೇರೆ ರೀತಿ ಡೆವಲಪ್ಮೆಂಟ್ಗಳು ರಾಜ್ಯದಲ್ಲಿ ಆಗುತ್ತೆ. ಹಾಗಾಗಿ ಜನ ಆ ಮಟ್ಟಿಗೆ ಬೇಸತ್ತಿದ್ರು. ಜನರ ತೀರ್ಪು ಇದೆಯಲ್ಲ. ಮತ್ತೆ ಲೀಡರ್ಸ್ ಇನ್ಕ್ಲೂಡ್ ನರೇಂದ್ರ ಮೋದಿ, ಅಮಿತ್ ಶಾ, ಜೆಪಿ ನಡ್ಡಾ, ಬಿ ಎಲ್ ಸಂತೋಷ್, 2019 ಆಪರೇಷನ್ ಕಮಲದಿಂದ ಹಿಡಿದು ತೆಗೆದುಕೊಂಡಂತ ಪ್ರತಿಯೊಂದು ನಿರ್ಧಾರಗಳು ಯಾವುದೇ ಕ್ಷಣಕ್ಕೂ ಕೂಡ ಪ್ಲಸ್ ಆಗೋ ಬದಲು ಬೂಮರ್ಯಾಂಗ್ ಆಗ್ತಾನೆ ಬಂತು. ನಾನು ನನ್ನ ಸ್ನೇಹಿತರಿಗೆ ಹೇಳುತ್ತಿದ್ದೆ, ಬಿಜೆಪಿ ಅವರಿಗೆ ಪ್ರಕೃತಿ ಸಹಕಾರ ಇರಲಿಲ್ಲ ಅಂತ. ಅಂದ್ರೆ ಯಾವ ತರ ಪ್ರಕೃತಿ ಸಹಕಾರ ಅಂದ್ರೆ, ನೀವು ಯಾವ್ದಾದ್ರು ಒಂದು ಕೆಲಸ ಮಾಡಿದಿರಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಉರಿಗೌಡ, ನಂಜೇಗೌಡ, ಎಟ್ ಲೀಸ್ಟ್ ಅದು ನಿಮಗೆ ಒಂದು ಅಲ್ಲ ನಾನು ಹೇಳ್ತಾ ಇರೋದು, ನೀವು ನೆರೆಟಿವ್ ಸೆಟ್ ಮಾಡದಂತ ಸಂದರ್ಭದಲ್ಲಿ ಎಟ್ ಲೀಸ್ಟ್ 1% ಆದ್ರೂ ಲಾಭ ಆಗಬೇಕಿತ್ತು ಅಂತ. ಅದ್ರ ಬದಲು ನೀವು ಯಾವ್ದೆಲ್ಲ ನೆರೆಟಿವ್ ಭಾವನೆಗಳಿದೆಯಲ್ಲ, ಭಾವನಾತ್ಮಕ ವಿಚಾರಗಳಿದೆಯಲ್ಲ, ಇವತ್ತು ಮಕ್ಕಳೇ ತಂದೆಗೆ ಬೆಲೆ ಕೊಡಲ್ಲ. ಯಾಕೆ ನಾನು ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇನ್ನು ಜಾತಿ, ಧರ್ಮ, ದೇವರು, ದಿಂಡ್ರು, ಇದಕ್ಕೆಲ್ಲ ಜನ ರೆಸ್ಪೆಕ್ಟ್ ಮಾಡಿ ವಿಚಾರ ಉಳಿಸ್ಕೊಂಡು ಹೋಗ್ತಾರೆ ಅನ್ನೋದಿಲ್ಲ. ಒಂದು, ಎರಡನೇದು, ಅವತ್ತಿನ ಜೀವನ ಹೊಟ್ಟೆಪಾಡು ಈ ದಿಸೆಯಲ್ಲಿ ಆಲೋಚನೆ ಮಾಡೋ ಜನರ ಸಂಖ್ಯೆ ಜಾಸ್ತಿ ಆಗಿದೆ. ಉರಿಗೌಡ, ನಂಜೇಗೌಡ, ಇನ್ಯಾವ ಗೌಡ, ಮತ್ತೊಂದು ಗೌಡ ಕರ್ಕೊಂಡು ಬಂದರೂ ಕೂಡ ಜನರ ಆಲೋಚನೆ ದೊಡ್ಡ ಮಟ್ಟದ ಬದಲಾವಣೆ ಆಗಿದೆ. ಅಕ್ಷಯ್, ಬೆಸ್ಟ್ ಎಕ್ಸಾಂಪಲ್ ಚಿಕ್ಕಬಳ್ಳಾಪುರ ರಿಸಲ್ಟ್. ರಾಜ್ಯದಲ್ಲಿ ಆ ಮಟ್ಟಿಗೆ ರಿಸಲ್ಟ್ ಭಾಳ ಇದೆ. ನಮ್ಮದೇ ಒಳ್ಳೆ ನರಸೀಪುರ ಅವತ್ತೇನಾಗಿತ್ತು, 99 ರೇವಣ್ಣ ಸೋತಿದ್ರು, 89 ದೇವೇಗೌಡರು ಸೋತಿದ್ರು ವಿಧಾನಸಭೆ, 90 ಲೋಕಸಭೆ ಸೋತಿದ್ರು. ಅವತ್ತಿಲ್ಲ ಇವತ್ತು ಫುಲ್ ಸ್ಟ್ರಾಂಗ್ ಆಗಿಬಿಟ್ಟಿದ್ದಾರೆ ಎಲ್ಲ ಲೆಕ್ಕಾಚಾರ. ಯಾಕೆಂದ್ರೆ ಮೊಮ್ಮಕ್ಕಳು, ಒಬ್ಬ ಎಂ ಪಿ, ಒಬ್ಬ ಎಮ್ ಎಲ್ ಸಿ, ಈ ಥರದ್ದೆಲ್ಲ ಇದೆ ಅನ್ನೋದಿತ್ತು. ರೇವಣ್ಣ ಅವರ ಅಂತರ ಆಗಿ ಹಾಗೂ ಚಿಕ್ಕಬಳ್ಳಾಪುರ ಸುಧಾಕರ್ ಅವರ ಸೋಲು ಸೇರಿದಂಗೆ ರಾಮುಲು ಅವರ ವಾಲ್ಮೀಕಿ ಮೀಸಲು ಕ್ಷೇತ್ರದ ಸೋಲು ಇವೆಲ್ಲವೂ ಸೇರಿಕೊಂಡಂತೆ ನೋಡೋದೇ ಆದರೆ ಜನರ ಆಲೋಚನೆಗಳು ಬೇರೆ ಇದೆ, ಜನರ ನಿರ್ಧಾರ ಬೇರೆ ಇದೆ. ಇಲ್ಲಿ ಯಾರೋ ಪಾಳೆಗಾರಿಕೆ ಇಲ್ಲ. ನಿಖಿಲ್ ಸೋಲು ಚನ್ನಪಟ್ಟಣದಲ್ಲಿ ಇವೆಲ್ಲವನ್ನು ಗಣನೆ ತಗೊಂಡಾಗ ಜನರ ಆಲೋಚನೆ ಬೇರೆ ಇರುತ್ತೆ ಅಷ್ಟೆ. ಜನರ ಆಲೋಚನೆ ಏನು ಅಂತಾರೆ, ಕೆಲಸ ಬೇಕಷ್ಟೇ, ಕೆಲಸ ಮಾಡಬೇಕಷ್ಟೇ, ಇದನ್ನೇ ಇಟ್ಕೊಂಡಿದ್ದಾರೆ.
ಎಸ್ ಅವರೆಲ್ಲ ಸರಿ ಇಲ್ಲ ಹೌದು ನೀವು ಸರಿ ಅನ್ನೋದನ್ನ ನಿಮ್ಮ ಕೈಲಿ ಏನೋ ಆಗುತ್ತೆ ಮಾಡಿ ಅಂತ ಒಂದು ಅವಕಾಶ ಆಗಿದೆ. ಬಟ್ ಈ ತೀರ್ಪು ಒಂದಷ್ಟು ಜನಕ್ಕೆ ಅಂತ ಅನ್ನೋದಾದ್ರೆ ನಿಮ್ಗೆ ಯಾರು ರಾಜಕೀಯ ಕಾಲಿಪಲಿ ಮಾಡ್ಕೊಂಡು ನಡೆಯುತ್ತೆ ನಾವು ಏನೇ ಮಾಡೋ ನಡೆಯುತ್ತೆ ಆಮೇಲೆ ಅತಿಯಾದ ಪ್ರಯೋಗಗಳು. ಈಗ ಫಾರ್ ಎಕ್ಸಾಂಪಲ್ 72 ಸೀಟ್ ಹೊಸಬರಿಗೆ ಕೊಟ್ಟಿದ್ದಾರೆ, ಅದರ ವಿನ್ನಿಂಗ್ ಪರ್ಸೆಂಟೇಜ್ ಗೆಲುವಿನ ಪ್ರಮಾಣ ನೋಡಬೇಕು ಎಷ್ಟಾಗಿದೆ ಅಂತ, ಫೈವ್ ಅದರ ಪ್ರತಿಸ್ಪರ್ಧೆಯ ಪ್ರಮಾಣ ಎಷ್ಟು, ಯಾವ ಕ್ಷೇತ್ರಗಳಲ್ಲಿ ಆ ಹೊಸ ಪ್ರಯೋಗದ ಕಾರಣದಿಂದ ಬಿಜೆಪಿಗೆ ಲಾಸ್ ಆಗಿದೆ, ಬಿಜೆಪಿ 65 ನಂಬರ್ಗೆ ಬಂದು ಕೂರ್ಲಿಕ್ಕೆ ಹೊಸ ಪ್ರಯೋಗದ ಪಾಲೆಷ್ಟು ನೋಡಿ. ಕೆಲವೊಂದು ಈಗ ಕರಾವಳಿ ಮತ್ತೆ ಉಡುಪಿ ಮತ್ತೆ ದಕ್ಷಿಣ ಕನ್ನಡದಲ್ಲಿ ಅದೊಂದು ಬಿಟ್ಟು ಅದು ಬಿಟ್ಟು ಉಳಿದ 28 ಜಿಲ್ಲೆಗಳಲ್ಲಿ ಅದರ ರೇಷಿಯೋ ಎಷ್ಟು, ಅದರ ಸ್ಟ್ರೈಕ್ ರೇಟ್ ಎಷ್ಟು. ಇಲ್ಲ ಈಗ ನೋಡಿ ಅವ್ರ ಪಾಲಿಗೆ ಬೈಂದೂರು ಚೇಂಜ್ ಮಾಡಿದ್ರು, ರಿಸಲ್ಟ್ ಆಯ್ತು. ಪುತ್ತೂರು ಅದು ಬ್ಯಾಕ್ ಫೈರ್ ಆಯ್ತು, ಸುಳ್ಯ ಚೇಂಜ್ ಆಯ್ತು, ಕಾಪು ಚೇಂಜ್ ಆಯ್ತು, ಉಡುಪಿ ಚೇಂಜ್ ಆಯ್ತು, ಕೋಸ್ಟಲ್ ಕರ್ನಾಟಕ ನಡೀತು, ಶಿವಮೊಗ್ಗ ಒಂದು ಅಕ್ಷಯ್ ವ್ಯಕ್ತಿಗತವಾದಂತ ಚುನಾವಣೆ ಒಂದು. ನರೇಂದ್ರ ಮೋದಿ ಕರಪ್ಷನ್ ಮಾಡಕ್ ಬಿಡಲ್ಲ ಇವೆಲ್ಲ ಭಾಷಣಗಳು ಮಾಡಿದ್ರು, ರಾಜ್ಯ ಸರ್ಕಾರದ ಕರಪ್ಷನ್ ಬಗ್ಗೆ ಆಕ್ಷನ್ ತಗೊಳ್ದೇ ಇರುವಂತ ರೀತಿ ನೀತಿ ಬಹಳಷ್ಟು ಫ್ಯಾಕ್ಟ್ಗಳಲ್ಲಿ ಕೆಲಸ ಮಾಡಿದೆ. ಕುಮಾರಸ್ವಾಮಿ ಅವ್ರದ್ದು ಏನು ಒಂದಿತ್ತು ಅಂದ್ರೆ ಹೌದು ಅತಂತ್ರ ಆಗತ್ತೆ, ನಾನು ಮುಖ್ಯಮಂತ್ರಿ ಆಗ್ತೀನಿ ಹೆಂಗೋ ಅಂದ್ ಲೆಕ್ಕಾಚಾರ ಅವರಲ್ಲಿತ್ತು. ಬಟ್ ಅವರು ಆಗ್ಲೇ ಒಂದೇಳು ಕಡೆ ದಿನ ವೋಟಿಂಗ್ ಅಲ್ಲಿ ಹೇಳಿದ್ರು ನಾನು ಫಿನಾನ್ಷಿಯಲ್ ಸಪೋರ್ಟ್ ಮಾಡಕ್ ಸಾಧ್ಯ ಆಗಲಿಲ್ಲ, ಇದ್ರಿಂದ ನಮ್ಗೊಂದು ಅವಕಾಶ ಕಳ್ಕೊತಾ ಇದೀವಿ ಅಂತ ಒಂದು ಹೇಳಿದ್ರು. ಅದೇನೋ ಅದರಿಂದ ಏನೋ ಒಂದು 10 ಸೀಟ್ ಇರ್ಬೋದೇನೋ ಅಷ್ಟೇ, 10-15 ಸೀಟ್ ಇರ್ಬೋದೇನೋ ಅದು ಲಾಭಾಗಿರೋ ಅಲ್ವಾ, ಆ ಥರ ಇರ್ಬೋದೇನೋ, ಅದು ಬಿಟ್ಟರೆ ಬೇರೆನೋ ಆ ಥರದ್ದು ಕಾಣ್ತಾ ಇಲ್ಲ ಹೇಳ್ಬೋದು.